ಆತ್ಮೀಯ ಸ್ಪರ್ಧಾತಿ ಮಿತ್ರರೇ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಂಬಂಧಪಟ್ಟಂತೆ ಯಾವ ತರ ಪ್ರಶ್ನೆಗಳು ಬರಬಹುದು ಅನ್ನೋದರ ಬಗ್ಗೆ ಚರ್ಚೆಯ ಒಳಗಡೆಗೆ ಅರ್ಥಶಾಸ್ತ್ರದ ಒಳಗಡೆಗೆ ಒಂದು ಪ್ರಮುಖವಾಗಿ ಬರುವಂತಹ ಒಂದು ಘಟಕ ಯಾವುದು ಅಂತ ಬಂದಾಗ ಎಚ್ ಡಿ ಐ ಅಂತ ಬರುತ್ತೆ ಎಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಚ್ ಡಿ ಐ ಅರ್ಥಶಾಸ್ತ್ರದ ಒಳಗಡೆಗೆ ಅತ್ಯಂತ ಪ್ರಮುಖವಾಗಿ ಬರುವಂತಹ ಒಂದು ಘಟಕ ಈ ಎಚ್ ಡಿ ಐದ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ ಅದು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಳಗಡೆಗೆ ಈ ಒಂದು ಕಾನ್ಸೆಪ್ಟ್ ಅನ್ನೋದು ಅತ್ಯಂತ ಕಡ್ಡಾಯವಾದಂಥ ಒಂದು ಘಟಕ ಆಗಿಬಿಟ್ಟಿದೆ ಹಾಗಾಗಿ ಈ ಎಚ್ ಡಿ ಐ ಅಂದರೇನು ಅದರ ಮೇಲೆ ಯಾವ ಥರ ಪ್ರಶ್ನೆಗಳು ಬರಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡಬೇಕಾಗಿದೆ ಇಲ್ಲಿ ಎಚ್ ಡಿ ಐ ಅಂದರೆ ಸ್ಪಷ್ಟ ತಿಳ್ಕೊಳ್ರಿ ಎಚ್ ಡಿ ಐ ಅಂದರೆ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆ ಮಾಡುವ ಒಂದು ವಿಧಾನವೇ ಎಚ್ ಡಿ ಐ ಆಗಿರುತ್ತೆ ಪ್ರತಿಯೊಂದು ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆ ಮಾಡುವ ಒಂದು ಹೊಸ ವಿಧಾನ ಮೊದಲ ರಾಷ್ಟ್ರಗಳ ಅಭಿವೃದ್ಧಿಯನ್ನು ರಾಷ್ಟ್ರೀಯ ವರಮಾನ ತಲವರಮಾನ ಇದರಿಂದ ಅಳತೆಯನ್ನು ಮಾಡ್ತಾಯಿದ್ರು ಆನಂತರ ಪಿ ಕ್ಯೂ ಎಲ್ ಐ ಅಂತ ಬಂತು ಪಿ ಕ್ಯೂ ಎಲ್ ಐ ಈಗ ಬರೋದು ಯಾವುದಪ್ಪ ಅಂದರೆ ರೀಸೆಂಟಾಗಿ ವಿನೂತನವಾದಂಥ ಮೆಥೆಡ್ ಯಾವುದಪ್ಪ ಅಂತಂದರೆ ಎಚ್ ಡಿ ಐ ಹಾಗಾಗಿ ಎಚ್ ಡಿ ಐ ಅಂದರೆ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆ ಮಾಡುವ ಒಂದು ವಿಧಾನಕ್ಕೆ ನಾವೆಂತ ಕರಿತೀವಿ ಎಚ್ ಡಿ ಐ ಅಂತದನ್ನು ಕರೆಯುತ್ತಾರೆ ಇಲ್ಲಿ ಇದ್ರ ಮೇಲೆ ಬರೋಂಥ ಪ್ರಶ್ನೆಗಳು ಮೊದಲು ಎಚ್ ಡಿ ಐಯನ್ನು ಅಳತೆ ಮಾಡುವವರು ಯಾರು ಎಚ್ ಡಿ ಐಯನ್ನು ಅಳತೆ ಮಾಡುವವರು ಯಾರು ಬರುವಂಥ ಮೊದಲ ಪ್ರಶ್ನೆ ಈ ಎಚ್ ಡಿ ಐದ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಎಚ್ ಡಿ ಐದ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಇದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಕೊಟ್ಟವರು ಯಾರು ಅನ್ನೋದು ಒಂದು ಅಂಶ ಎರಡನೇ ಅಂಶ ಯಾವುದಪ್ಪ ಅಂತಂದರೆ ಭಾರತದ ಒಳಗಡೆಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟವರು ಯಾರು ಪ್ರಪಂಚದ ಮಟ್ಟದಲ್ಲಿ ಎಚ್ ಡಿ ಐಯನ್ನು ಅಳತೆ ಮಾಡುವವರು ಯಾರು ಅದರ ಬಗ್ಗೆ ಸಮಗ್ರವಾದಂತಹ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಇನ್ನು ಭಾರತದ ಒಳಗಡಿಗೆ ಅದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಕೊಟ್ಟವರು ಯಾರು ಇನ್ನು ಎಚ್ ಡಿ ಐ ಎಷ್ಟು ಅಂಶಗಳ ಆಧಾರದ ಮೇಲೆ ಆಯಾ ರಾಷ್ಟ್ರದ ಎಷ್ಟು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ರಾಷ್ಟ್ರದ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡಲಾಗುತ್ತದೆ ಎಷ್ಟು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಆಯಾ ರಾಷ್ಟ್ರದ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡಲಾಗುತ್ತದೆ ಅನ್ನೋದು ಒಂದು ಪ್ರಶ್ನೆ ಇನ್ನು ಬರೋಂಥದ್ದು ಅವು ಯಾವ ಯಾವ ಅಂಶಗಳು ಅವು ಯಾವ ಯಾವ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಆಯಾ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡಲಾಗುತ್ತದೆ ಅನ್ನೋದು ಬರುವಂಥ ಮೊದಲ ಪ್ರಶ್ನೆಗಳು ಅದರಲ್ಲೇ ಮೇನ್ ಬರೋದು ಯಾವುದಪ್ಪ ಅಂತಂದರೆ
ಅಳತೆಯನ್ನು ಮಾಡುವವರು ಯಾರು, ಎಷ್ಟು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು, ಯಾವ ಯಾವ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು. ಮೊನ್ನೆ ಎಸ್ ಡಿ ಐ ಎಕ್ಸಾಮ್ನೊಳಗಡೆಗೆ ಎಸ್ ಡಿ ಎ ಎಕ್ಸಾಮ್ನೊಳಗಡೆಗೆ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಯಾವ ಯಾವ ಎಷ್ಟು ಅಂಶಗಳು ಅಂತ ಕೇಳಿದ್ದ. ಇನ್ನು ಮೊನ್ನೆ ಗ್ರೂಪ್ ಸಿ ಒಳಗಡೆಗೆ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದ. ಭಾರತದ ಸ್ಥಾನ ಎಷ್ಟು ಅಂತೇಳದನ್ನು ಕೇಳಿದ್ದ. ಹಾಗಾಗಿ ಅಳತೆ ಮಾಡೋರು ಯಾರು, ಎಷ್ಟು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡಲಾಗುತ್ತದೆ, ಅವು ಯಾವ ಯಾವ ಅಂಶಗಳು ಅಂತೇಳಿ ಪ್ರಮುಖವಾಗಿ ಬರುವಂಥ ಪ್ರಶ್ನೆ. ಅದನ್ನು ಬಿಟ್ಟರೆ ಎಚ್ ಡಿ ಐನಲ್ಲಿ ಭಾರತದ ಸ್ಥಾನ ಎಷ್ಟು ಅನ್ನೋದು ಪ್ರಶ್ನೆ. ಹಾಗಾದ್ರೆ ಫಸ್ಟು ಇದು ಎಚ್ ಡಿ ಐಯನ್ನು ಅಳತೆ ಮಾಡುವವರು ಯಾರು, ಎಚ್ ಡಿ ಐಯನ್ನು ಅಳತೆ ಮಾಡುವವರು ಯಾರು ಅಂತೇಳಿ ಬರತ್ತೆ. ಕಾರ ಎಚ್ ಡಿ ಐಯನ್ನು ಅಳತೆ ಮಾಡುವವರು ಯಾರು ಅಂತ ಬಂದಾಗ ಯು ಎನ್ ಡಿ ಪಿ, ಎಚ್ ಡಿ ಐಯನ್ನು ಅಳತೆ ಮಾಡುವವರು ಯಾರು ಅಂತ ಬಂದಾಗ ಸ್ಪಷ್ಟವಾಗಿ ಬರೋದು ಯು ಎನ್ ಡಿ ಪಿ ಅಂತ ಬರುತ್ತೆ. ಪ್ರಪಂಚದ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆ ಮಾಡೋರು ಯಾರು ಅಂತ ಬಂದಾಗ ಯು ಎನ್ ಡಿ ಪಿ. ಇದು ಪ್ರತಿ ವರ್ಷ ಆಯಾ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಏನು ಮಾಡ್ತತಿ, ಅಳತೆಯನ್ನು ಮಾಡುತ್ತದೆ. ಅಂದರೆ ಎಚ್ ಡಿ ಐಯನ್ನು ಅಳತೆ ಮಾಡೋರು ಯು ಎನ್ ಡಿ ಪಿ. ಇದನ್ನು ಪ್ರಾರಂಭ ಮಾಡಿದ್ದು 1990 ಈ ಅಳತೆಯನ್ನು ಮಾಡೋಕ್ಕೆ ಪ್ರಾರಂಭವನ್ನು ಮಾಡಲಾಗಿದೆ. ಅಂದರೆ ಎಚ್ ಡಿ ಐಯನ್ನು ಅಳತೆ ಮಾಡುವವರು ಯು ಎನ್ ಡಿ ಪಿ, 1990 ಅಳತೆ ಮಾಡೋಕ್ಕೆ ಪ್ರಾರಂಭವನ್ನು ಮಾಡಲಾಗಿದೆ. ಯು ಎನ್ ಡಿ ಪಿ ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇದು ಪ್ರತಿ ವರ್ಷ ಅಳತೆಯನ್ನು ಮಾಡುತ್ತದೆ. ಈ ಎಚ್ ಡಿ ಐಯನ್ನು ಯಾವ ಥರ ಅಳತೆ ಮಾಡಬಹುದು ಅನ್ನುವುದರ ಪರಿಕಲ್ಪನೆಯನ್ನು ವಿಶ್ವಸಂಸ್ಥೆಯ ಒಳಗಡೆಗೆ, ವಿಶ್ವಸಂಸ್ಥೆಯ ಒಳಗಡೆಗೆ ಅದರ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು, ಇದರ ಸಮಗ್ರ ಮಾಹಿತಿಯನ್ನು ಕಾನ್ಸೆಪ್ಟನ್ನು ಕೊಟ್ಟವರು ಯಾರು ಅಂತ ಬಂದಾಗ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಮೆಹಬೂಬ್ ಉಲ್ ಹಕ್ ಎಂಬುವರ ಪರಿಕಲ್ಪನೆಯ ಆಧಾರದ ಮೇಲೆ ಆಯಾ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಏನು ಮಾಡುತ್ತೆ, ಅಳತೆಯನ್ನು ಮಾಡಲಾಗುತ್ತದೆ. ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಮೆಹಬೂಬ್ ಉಲ್ ಹಕ್ ಅವರ ಪರಿಕಲ್ಪನೆಗಳ ಆಧಾರದ ಮೇಲೆ ಪ್ರಪಂಚದ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡಲಾಗುತ್ತದೆ. ಅದೇ ಪರಿಕಲ್ಪನೆಯನ್ನು ಭಾರತದ ಒಳಗಡೆಗೆ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು, ಭಾರತದಲ್ಲಿ ಅದರ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅಂತ ಬಂದಾಗ ಅಮರ್ತ ಸೇನ್, ಭಾರತದ ಅರ್ಥಶಾಸ್ತ್ರಜ್ಞ ಅಮರ್ತ ಸೇನ್ ಎಂಬುವರು, ಅಮರ್ತ ಸೇನ್ ಎಂಬುವರು ಭಾರತದ ಒಳಗಡಿಗೆ ಅದರ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಪ್ರಪಂಚದ ಮಟ್ಟದಲ್ಲಿ ಕೊಟ್ಟವರು ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಮೆಹಬೂಬ್ ಉಲ್ ಹಕ್ ಅವರು, ಭಾರತದಲ್ಲಿ ಅದರ ಬಗ್ಗೆ ಪರಿಕಲ್ಪನೆ ಕೊಟ್ಟವರು ಅಮರ್ತ ಸೇನ್ ಎಂಬುವರು. ಈ ಅಮರ್ತ ಸೇನ್ ಎಂಬುವರಿಗೆ ಅರ್ಥಶಾಸ್ತ್ರದ ಒಳಗಡೆಗೆ 1998 ಒಳಗಡೆಗೆ ನೊಬೆಲ್ ಪ್ರಶಸ್ತಿ ಬಂದಿದೆ. ಭಾರತದ ಅರ್ಥಶಾಸ್ತ್ರಜ್ಞ ಅಮರ್ತ ಸೇನ್ ಎಂಬುವರಿಗೆ ನೊಬೆಲ್ ಪ್ರಶಸ್ತಿ
ಬಂದಿದೆ. ಇನ್ನೊಂದು ನೆನಪಿರಲಿ, ಈ ಅಮರ್ತ್ಯ ಸೇನ್ ವೆಲ್ಫೇರ್ ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಥ ಅರ್ಥಶಾಸ್ತ್ರಜ್ಞನು. ವೆಲ್ಫೇರ್ ಯೋಗಕ್ಷೇಮದ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಬರುವಂಥವನು ಯಾರಪ್ಪ ಅಂದರೆ ಅಮರ್ತ್ಯ ಸೇನ್ ಎಂಬ ಅರ್ಥಶಾಸ್ತ್ರಜ್ಞ. ಮರ ಭಾರತದಲ್ಲಿ ಅದರ ಬಗ್ಗೆ ಪರಿಕಲ್ಪನೆ ಕೊಟ್ಟವರು ಅಮರ್ತ್ಯ ಸೇನ್. 98 ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇವರು ಯೋಗಕ್ಷೇಮದ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅರ್ಥಶಾಸ್ತ್ರಜ್ಞರಾಗಿದ್ದಾರೆ. ಹಾಗಾದ್ರೆ ವಿಶ್ವಸಂಸ್ಥೆಯಲ್ಲಿ ಬರೋದು ಮೆಹಬೂಬ್ ಉಲ್ ಹಕ್, ಭಾರತದಲ್ಲಿ ಅದರ ಬಗ್ಗೆ ಪರಿಕಲ್ಪನೆ ಕೊಟ್ಟದ್ದು ಅಮರ್ತ್ಯ ಸೇನ್ ಯಾವಾಗಪ್ಪ ಅಂದರೆ 1995 ಭಾರತದಲ್ಲಿ ಎಚ್ ಡಿ ಐದ ಬಗ್ಗೆ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಹಂಗಾರೆ ಭಾರತದಲ್ಲಿ ಎಚ್ ಡಿ ಐಯನ್ನು ಅಳತೆ ಮಾಡಿದ ಮೊದಲ ರಾಜ್ಯ ಯಾವುದು? ಭಾರತದಲ್ಲಿ ಎಚ್ ಡಿ ಐ ಅಳತೆ ಮಾಡಿದ ಮೊದಲ ರಾಜ್ಯ ಯಾವುದು? ಪ್ರಪಂಚದ ಮಟ್ಟದಲ್ಲಿ 1990 ಪ್ರಾರಂಭ ಆಯಿತು, ಭಾರತದಲ್ಲಿ 95 ಅದರ ಪರಿಕಲ್ಪನೆಯನ್ನು ಕೊಟ್ಟ, ಎಚ್ ಡಿ ಐನ ಭಾರತದಲ್ಲಿ ಅಳತೆ ಮಾಡಿದ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಮಧ್ಯಪ್ರದೇಶ 1997. ಭಾರತದಲ್ಲಿ ಎಚ್ ಡಿ ಐಯನ್ನು ಅಳತೆ ಮಾಡಿದ ಮೊದಲ ರಾಜ್ಯ ಯಾವುದಪ್ಪ ಅಂತಂದರೆ ಮಧ್ಯಪ್ರದೇಶ 1997. ಭಾರತದಲ್ಲಿ ಎಚ್ ಡಿ ಕರ್ನಾಟಕದಲ್ಲಿ ಅಳತೆ ಮಾಡಿದ್ದು, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಳತೆಯನ್ನು ಮಾಡಿದ್ದು ಯಾವಾಗಪ್ಪ ಅಂತಂದರೆ 1999. ಈ ಎರಡು ಅಂಶಗಳ ಬಗ್ಗೆ ಗಮನ ಇರಲಿ. ಭಾರತದಲ್ಲಿ ಮೊದಲು ಎಚ್ ಡಿ ಅಳತೆ ಮಾಡಿದ ರಾಜ್ಯ ಯಾವುದಪ್ಪ ಅಂದರೆ ಮಧ್ಯಪ್ರದೇಶ 1997. ಕರ್ನಾಟಕದಲ್ಲಿ ಮೊದಲ ರಾಜ್ಯ ಬರೋದು 1999 ಒಳಗಡೆಗೆ. ಇದು ಅಮರ್ತ್ಯ ಸೇನ್ ಅವರ ಪರಿಕಲ್ಪನೆಯ ಆಧಾರದ ಮೇಲೆ, ಅವರ ವಿಷಯದ ಆಧಾರದ ಮೇಲೆ ಅಳತೆಯನ್ನು ಮಾಡಲಾಗುತ್ತದೆ. ಅಂದರೆ ಎಚ್ ಡಿ ಐನ ಅಳತೆ ಮಾಡೋರು ಯಾರಪ್ಪ ಅಂದರೆ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇದರ ಅಡಿಯಲ್ಲಿ ಪ್ರತಿ ವರ್ಷ ಎಚ್ ಡಿ ಐಯನ್ನು ಅಳತೆಯನ್ನು ಮಾಡಲಾಗುತ್ತದೆ. ಅಂದರೆ ಎಚ್ ಡಿ ಐ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಎಷ್ಟು ಅಂಶಗಳ ಆಧಾರದ ಮೇಲೆ ಅಳತೆ ಮಾಡ್ತಾರೆ, ಎಷ್ಟು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ರಾಷ್ಟ್ರದ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡಲಾಗುತ್ತದೆ, ಎಷ್ಟು ಅಂಶಗಳ ಆಧಾರದ ಮೇಲೆ ಅದನ್ನು ಅಳತೆಯನ್ನು ಮಾಡಲಾಗುತ್ತದೆ ಅಂತ ಬರುತ್ತದೆ. ಅದು ಎಷ್ಟು ಅಂಶಗಳು ಅಂತ ಬಂದಾಗ 3 ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು, ಆಯಾ ರಾಷ್ಟ್ರದ 3 ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಆಯಾ ರಾಷ್ಟ್ರದ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡಲಾಗುತ್ತದೆ. ಪ್ರತಿಯೊಂದು ರಾಷ್ಟ್ರದ 3 ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಆಯಾ ರಾಷ್ಟ್ರದ ಅಭಿವೃದ್ಧಿಯ ಅಳತೆಯನ್ನು ಮಾಡುತ್ತದೆ. ಆ 3 ಅಂಶಗಳು ಯಾವ್ಯಾವು? ಒಂದನೇದು ಬರೋದು ಯಾವುದಪ್ಪ ಅಂತಂದರೆ ಆಯಾ ರಾಷ್ಟ್ರದ ಸಾಕ್ಷರತೆಯನ್ನು ಒಳಗೊಂಡಿರುತ್ತದೆ. ಎರಡನೇದು ಆಯಾ ರಾಷ್ಟ್ರದ ತಲವರಮಾನ ಆಯಾ ರಾಷ್ಟ್ರದ ತಲವರಮಾನವನ್ನು ಒಳಗೊಂಡಿದೆ. ಮೂರನೇದು ಬರೋದು ಆಯಾ ರಾಷ್ಟ್ರದ ಜೀವನ ನಿರೀಕ್ಷೆ. ಎಚ್ ಡಿ ಐ ಆಯಾ ರಾಷ್ಟ್ರಗಳಲ್ಲಿ ಬರುವಂತಹ 3 ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು
ಆಯಾ ರಾಷ್ಟ್ರದ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡಲಾಗುತ್ತದೆ. ಹಾಗಾದ್ರೆ ಆ ಘಟಕಗಳು ಯೂನಿಟ್ಗಳು ಯಾವುದಪ್ಪ ಅಂತಂದರೆ, ಒಂದನೇದು ಬರೋದು ಸಾಕ್ಷರತೆ, ಎರಡನೇದು ಬರೋದು ತಲವರಮಾನ, ಮೂರನೇದು ಬರೋದು ಜೀವನ ನಿರೀಕ್ಷೆ. ಈ ಮೂರನ್ನು ಆಧಾರವಾಗಿಟ್ಟುಕೊಂಡು ಆಯಾ ರಾಷ್ಟ್ರಗಳ ಅಭಿವೃದ್ಧಿಯ ಅಳತೆಯನ್ನು ಮಾಡಲಾಗುತ್ತದೆ. ಹಂಗಾರೆ ಘಟಕಗಳು ಎಷ್ಟು, ಯೂನಿಟ್ಗಳು ಎಷ್ಟಪ್ಪ ಅಂತಂದರೆ ಮೂರು ಘಟಕಗಳು. ಮೂರು ಘಟಕಗಳನ್ನು ಆಧಾರವಾಗಿಟ್ಟುಕೊಂಡು ಆಯಾ ರಾಷ್ಟ್ರದ ಅಭಿವೃದ್ಧಿಯ ಅಳತೆಯನ್ನು ಮಾಡಲಾಗುತ್ತೆ. ಈ ಘಟಕಗಳಿಗೆ ಏನು, ಈ ಮೂರು ಘಟಕಗಳದವಲ್ಲ, ಈ ಮೂರು ಘಟಕಗಳಿಗೆ ಒಂದು ಗರಿಷ್ಠ ಬಿಂದು, ಕನಿಷ್ಠ ಬಿಂದು, ಮಿನಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ, ಒಂದೊಂದಕ್ಕೆ ಗರಿಷ್ಠ ಬಿಂದು ಅಂತ ನಿಗದಿ ಮಾಡಿಕೊಂಡ್ರು. ಗರಿಷ್ಠ ಬಿಂದು ಅಂತ ನಿಗದಿ ಮಾಡಿಕೊಂಡ್ರು, ಅದಕ್ಕೆ ಕನಿಷ್ಠ ಬಿಂದು ಅಂತ ನಿಗದಿಯನ್ನು ಮಾಡಿಕೊಂಡ್ರು. ಸಾಕ್ಷರತೆ ಗರಿಷ್ಠ ಬಿಂದು, ತಲಾ ಆದಾಯದ ಗರಿಷ್ಠ ಬಿಂದು, ಜೀವನ ನಿರೀಕ್ಷೆಯ ಗರಿಷ್ಠ ಬಿಂದು ಮತ್ತು ಅವುಗಳ ಕನಿಷ್ಠ ಬಿಂದು ಅಂತ ನಿಗದಿಯನ್ನು ಮಾಡಲಾಯಿತು. ಸಾಕ್ಷರತೆಯ ಗರಿಷ್ಠ ಬಿಂದು ಎಷ್ಟು ಅಂತ ಬಂದಾಗ ಅದನ್ನು ನೂರು ಅಂತ ನಿಗದಿಯನ್ನು ಮಾಡಲಾಯಿತು. ಸಾಕ್ಷರತೆಯ ಗರಿಷ್ಠ ಬಿಂದು ಮ್ಯಾಕ್ಸಿಮಮ್ ಎಷ್ಟಪ್ಪ ಅಂದರೆ ಹಂಡ್ರೆಡ್, ಅದರ ಮಿನಿಮಮ್ ಎಷ್ಟಪ್ಪ ಅಂತಂದರೆ ಜೀರೋ. ಸಾಕ್ಷರತೆಯ ಗರಿಷ್ಠ ಬಿಂದು ನೂರು, ಕನಿಷ್ಠ ಬಿಂದು ಎಷ್ಟಪ್ಪ ಅಂದರೆ ಜೀರೋ. ಇನ್ನು ತಲವರ್ಮನ, ಆಯಾ ದೇಶದ ತಲವರ್ಮನ, ಪಿ ಸಿ ಐ, ಪರ್ ಕ್ಯಾಪಿಟ ಇನ್ಕಮ್, ಆಯಾ ದೇಶದ ತಲವರಮಾನ. ಇದರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ 80,000 ಡಾಲರ್, 80,000 ಡಾಲರ್. ಕನಿಷ್ಠ ಎಷ್ಟಪ್ಪ ಅಂತಂದರೆ 100 ಡಾಲರ್. ಕನಿಷ್ಠ ಎಷ್ಟು ಡಾಲರ್ ಅಂತ ಬಂತಪ್ಪ ಅಂದರೆ ಕನಿಷ್ಠ 100 ಡಾಲರ್. ಹಾಗಾದ್ರೆ ಮ್ಯಾಕ್ಸಿಮಮ್ ಬರೋದು 80,000 ಡಾಲರ್, ಕನಿಷ್ಠ ಬರೋದು 100 ಡಾಲರ್. ಇನ್ನು ಜೀವನ ನಿರೀಕ್ಷೆ, ಮ್ಯಾಕ್ಸಿಮಮ್ಮು 85 ವರ್ಷಗಳು, 85 ವರ್ಷಗಳು, ಕನಿಷ್ಠ ಅಂತಂದರೆ 25 ವರ್ಷಗಳು, ಕನಿಷ್ಠ 25 ವರ್ಷಗಳು. ಪ್ರತಿ ಒಂದೊಂದು ಘಟಕಕ್ಕೂ ಕನಿಷ್ಠ ಮತ್ತು ಗರಿಷ್ಠ ಮೌಲ್ಯವನ್ನು ಆಧಾರವಾಗಿಟ್ಟುಕೊಂಡು ಇದರ ಆಧಾರದ ಮೇಲೆ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಏಮಾಡ್ತಪ್ಪ ಅಂತಂದರೆ ಇವರು ಈ ಘಟಕದ ಮೌಲ್ಯವನ್ನು ಕಂಡುಹಿಡಿಯಕ್ಕೆ, ಆಯಾ ರಾಷ್ಟ್ರದ ಘಟಕದ ಮೌಲ್ಯವನ್ನು ಕಂಡುಹಿಡಿಯಲು ಒಂದು ಸಮೀಕರಣವನ್ನು ರಚನೆಯನ್ನು ಮಾಡಿಕೊಂಡರು. ಎಚ್ ಡಿ ಐ ಘಟಕದ ಮೌಲ್ಯವನ್ನು ಕಂಡುಹಿಡಿಯುವಂಥ ಉದ್ದೇಶಕ್ಕಾಗಿ, ಘಟಕದ ಮೌಲ್ಯವನ್ನು ಕಂಡುಹಿಡಿಯಲು, ಘಟಕದ ಮೌಲ್ಯವನ್ನು ಕಂಡುಹಿಡಿಯಲು ಒಂದು ಸಮೀಕರಣವನ್ನು ರಚನೆಯನ್ನು ಮಾಡಿಕೊಂಡ್ರು. ಆ ಸಮೀಕರಣ ಯಾವುದಪ್ಪ ಅಂದರೆ, ಘಟಕದ ಮೌಲ್ಯ ಈಜ್ ಈಕ್ವಲ್ ಟು ಆಯಾ ರಾಷ್ಟ್ರದ ನೈಜ ಮೌಲ್ಯ, ಆಯಾ ರಾಷ್ಟ್ರದ ನೈಜ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ, ಮೈನಸ್ ಕನಿಷ್ಠ ಮೌಲ್ಯ, ನೈಜ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ, ಗರಿಷ್ಠ ಮೌಲ್ಯ
మైనస్ కనిష్ట మౌల్య మైనస్ కనిష్ట మౌల్య ఆయా రాష్ట్రద ఘటకద మౌల్యవన్న కండుహిడియలు ఒందు సమీకరణవన్న రచనయన్న మాడ్కొండు నైజ మౌల్య మైనస్ కనిష్ట మౌల్య డివైడెడ్ బై గరిష్ట మౌల్య మైనస్ కనిష్ట మౌల్య ఈ ఘటకద ఆధారద మేలే ఈ సమీకరణద ఆధారద మేలే ఆయా రాష్ట్రద ಮೌಲ್ಯವನ್ನು ಅಳತೆಯನ್ನು ಮಾಡಲಾಗುತ್ತದೆ ಈಗ ಎಕ್ಸಾಂಪಲ್ ಒಂದು ಉದಾಹರಣೆ ಅಂತ ಬಂದಾಗ ಭಾರತದ ಸಾಕ್ಷರತೆಯ ಮೌಲ್ಯ ಭಾರತದ ಸಾಕ್ಷರತೆಯ ಮೌಲ್ಯ 2011 ರ ಪ್ರಕಾರ ಪ್ರೆಸೆಂಟ್ ಹಿಡಿತಾರೆ ಅದನ್ನು ಆಯಾ ವರ್ಷದ ಪ್ರಚಲಿತವಾದಂಥ ಅಂಕಿಅಂಶಗಳನ್ನು ದಾಖಲೆಯನ್ನು ಮಾಡಲಾಗುತ್ತೆ ಬಟ್ ನಾ ತೆಗೆದುಕೊಂಡದ್ದು 2011 ಪ್ರಕಾರ ಭಾರತದ ಸಾಕ್ಷರತೆ ಎಷ್ಟಿದೆಯಪ್ಪ ಅಂದರೆ 74 ಇದೆ 74.04 ಇದೆ ಅಂದರೆ ನೈಜ ಮೌಲ್ಯ ಭಾರತದ ನೈಜ ಮೌಲ್ಯ ಎಷ್ಟಾಗುತ್ತೆ 74 ಮೈನಸ್ ಕನಿಷ್ಠ ಮೌಲ್ಯ ಎಷ್ಟಿದೆ 0 ಕನಿಷ್ಠ ಮೌಲ್ಯ ಏನಿದೆಯಪ್ಪ ಅಂದರೆ 0 ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ ಸಾಕ್ಷರತೆಯ ಗರಿಷ್ಠ ಮೌಲ್ಯ ಎಷ್ಟಿದೆಯಪ್ಪ ಅಂದರೆ 100 ಮೈನಸ್ ಕನಿಷ್ಠ ಮೌಲ್ಯ ಎಷ್ಟಿದೆಯಪ್ಪ ಅಂದರೆ 0 ಹಾಗಾದ್ರೆ ಭಾರತದ ನೈಜ ಸಾಕ್ಷರತೆ 74 2011 ಪ್ರಕಾರ ಕನಿಷ್ಠ ಮೌಲ್ಯ 0 ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ 100 ಕನಿಷ್ಠ ಮೌಲ್ಯ 0 ಈಜ್ ಈಕ್ವಲ್ ಟು ಎಷ್ಟು ಬಂತಪ್ಪ ಅಂತಂದರೆ 0.740 0.740 ಅಂದರೆ ಸಾಕ್ಷರತೆಯ ಮೌಲ್ಯ 0.740 ಈ ಥರ ಏನು ಮಾಡ್ತಾರೆ ಪ್ರಚಲಿತವಾದಂಥ ಅಂಕಿ ಅಂಶಗಳ ಸಹಾಯದಿಂದ ಆಯಾ ರಾಷ್ಟ್ರದ ಮೂರು ಘಟಕಗಳ ಮೌಲ್ಯವನ್ನು ಕಂಡುಹಿಡಿತಾರೆ ಆ ಮೂರು ಘಟಕದ ಮೌಲ್ಯವನ್ನು ಕಂಡುಹಿಡಿದು ಆನಂತರ ಏನು ಮಾಡ್ತಾರೆ ಅವರು ಎಚ್ ಡಿ ಐ ಮೌಲ್ಯವನ್ನು ಅಳತೆಯನ್ನು ಮಾಡುತ್ತಾರೆ ಫಸ್ಟು ಘಟಕದ ಮೌಲ್ಯವನ್ನು ಕಂಡುಹಿಡಿತಾರೆ ಆನಂತರ ಅವರು ಏನು ಮಾಡ್ತಾರೆ ಎಚ್ ಡಿ ಐ ಮೌಲ್ಯವನ್ನು ಕಂಡುಹಿಡಿತಾರೆ ಆ ಎಚ್ ಡಿ ಐ ಮೌಲ್ಯವನ್ನು ಕಂಡುಹಿಡಿಯಕ್ಕೆ ಮತ್ತೊಂದು ಅವರು ಏನು ಮಾಡಿದರು ಒಂದು ಸಮೀಕರಣವನ್ನು ಮಾಡಿಕೊಂಡ್ರು ಇದು ಘಟಕದ ಮೌಲ್ಯವನ್ನು ಕಂಡುಹಿಡಿಯುವ ಸಮೀಕರಣ ಆನಂತರ ಬರೋದು ಎಚ್ ಡಿ ಐ ಮೌಲ್ಯವನ್ನು ಕಂಡುಹಿಡಿಯಲು ಎಚ್ ಡಿ ಐ ಮೌಲ್ಯವನ್ನು ಕಂಡುಹಿಡಿಯಲು ಎಚ್ ಡಿ ಐ ಮೌಲ್ಯವನ್ನು ಕಂಡುಹಿಡಿಯಲು ಒಂದು ಸಮೀಕರಣವನ್ನು ಮಾಡಿಕೊಂಡ್ರು ಮತ್ತವರು ಆ ಸಮೀಕರಣ ಯಾವುದಪ್ಪ ಅಂದರೆ ಇಲ್ಲೇನು ಬಂದವಲ್ಲ ಮೂರು ಘಟಕದ ಮೌಲ್ಯಗಳು ಬಂದವಲ್ಲ ಈ ಮೂರು ಘಟಕದ ಮೌಲ್ಯವನ್ನು ಸಾಕ್ಷರತೆಯ ಮೌಲ್ಯ ಪ್ಲಸ್ ಜೀವನ ನಿರೀಕ್ಷೆಯ ಮೌಲ್ಯ ಪ್ಲಸ್ ತಲವರಮಾನದ ಮೌಲ್ಯ ತಲ ವರಮಾನದ ಮೌಲ್ಯ ಡಿವೈಡೆಡ್ ಬೈ 3 ಮೂರರ ಮೌಲ್ಯವನ್ನು ಕೂಡಿಸಿ ಮೂರರಿಂದ ಭಾಗಿಸಿದಾಗ ಬರದ ಯಾವುದಪ್ಪ ಅಂತಂದರೆ ಎಚ್ ಡಿ ಐ ಮೌಲ್ಯ ಬರುತ್ತದೆ ಮೂರು ಘಟಕದ ಮೌಲ್ಯವನ್ನು ಸೇರಿಸಿ ಮೂರರಿಂದ ಭಾಗಿಸಿದಾಗ ಬರೋದೇ ಯಾವುದಪ್ಪ ಅಂದರೆ ಎಚ್ ಡಿ ಐ ಮೌಲ್ಯ ಈ ಎಚ್ ಡಿ ಐ ಮೌಲ್ಯದ ಮುಖಾಂತರವಾಗಿ ಆಯಾ ರಾಷ್ಟ್ರದ ಸ್ಥಾನಮಾನವನ್ನು ಅವರೇನು ಮಾಡ್ತಾರೆ ನಿಗದಿಯನ್ನು ಮಾಡುತ್ತಾರೆ ಯಾವ ರಾಷ್ಟ್ರ ಹೆಚ್ಚು ಪ್ರಗತಿಯನ್ನು ಸಾಧಿಸಿದೆ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಅವರೇನು ಮಾಡ್ತಾರೆ ನಿಗದಿಯನ್ನು ಮಾಡಲಾಗುತ್ತದೆ ಹಾಗಾಗಿ ಘಟಕದ ಮೌಲ್ಯವನ್ನು
ಕಂಡುಹಿಡಿಯುವ ಸಮೀಕರಣ ಒಂದು ಎಚ್ ಡಿ ಐ ಮೌಲ್ಯವನ್ನು ಕಂಡುಹಿಡಿಯುವ ಸಮೀಕರಣ ಒಂದು ಎರಡನೇದಾಗಿ ಈ ಎಚ್ ಡಿ ಐ ಇದೆಯಲ್ಲ ಎಚ್ ಡಿ ಐನ ಮೌಲ್ಯ ಎಷ್ಟಿರ್ತತಿ ಎಚ್ ಡಿ ಐನ ಮೌಲ್ಯ ಎಷ್ಟಿದೆ ಅಂತಂದ್ರೆ ಅದರ ಗರಿಷ್ಠ ಮೌಲ್ಯ ಒಂದು ಗರಿಷ್ಠ ಮೌಲ್ಯ ಒಂದು ಎಚ್ ಡಿ ಐನ ಕನಿಷ್ಠ ಮೌಲ್ಯ ಎಷ್ಟು ಅಂದ್ರೆ ಜೀರೋ ಎಚ್ ಡಿ ಐನ ಕನಿಷ್ಠ ಮೌಲ್ಯ ಒಂದು ಕನಿಷ್ಠ ಮೌಲ್ಯ ಜೀರೋ ಅಂದ್ರೆ ಎಚ್ ಡಿ ಐ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಯಾವಾಗಲೂ ಏನು ಮಾಡ್ತದೆ ಅದು ಜೀರೋದಿಂದ ಒಂದರ ಮಧ್ಯ ಅಳತೆಯನ್ನು ಮಾಡುತ್ತದೆ ಎಚ್ ಡಿ ಐ ಇಡೀ ಪ್ರಪಂಚದ ರಾಷ್ಟ್ರಗಳ ಮೌಲ್ಯವನ್ನು ರಾಷ್ಟ್ರದ ಅಭಿವೃದ್ಧಿಯನ್ನು ಜೀರೋದಿಂದ ಒಂದರ ಮಧ್ಯೆ ಮಾಡ್ತದದು ಅಳತೆಯನ್ನು ಮಾಡಲಾಗುತ್ತದೆ ಉದಾಹರಣೆಗೆ 2020 ಒಳಗಡೆಗೆ 2020 ಒಳಗಡೆಗೆ ಎಚ್ ಡಿ ಐನಲ್ಲಿ ಸ್ಥಾನಗಳು 2020 ಎಚ್ ಡಿ ಐನ ಸ್ಥಾನಗಳು ಅಂತ ಬಂದಾಗ 2021 ವರದಿಗಳು ಬಂದಿಲ್ಲ ಪ್ರತಿ ವರ್ಷ ಆತೆ ಮಾಡ್ತತಿ ಎಚ್ ಡಿ ಐ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಪ್ರತಿ ವರ್ಷ ಅಳತೆಯನ್ನು ಮಾಡುತ್ತಾರೆ ಬಟ್ 2021 ವರದಿ ಬಂದಿಲ್ಲ 2020 ಎಚ್ ಡಿ ಐನಲ್ಲಿ ಸ್ಥಾನಗಳು ಎಚ್ ಡಿ ಐನಲ್ಲಿ ಸ್ಥಾನಗಳು ಅಂತ ಬಂದಾಗ ಮೊದಲ ಸ್ಥಾನ ಬರೋದು ಎಚ್ ಡಿ ಐನ ಒಳಗಡೆಗೆ ಮೊದಲ ಸ್ಥಾನ ಬರೋದು ಯಾವುದಪ್ಪ ಅಂದರೆ ನಾರ್ವೆ ಎಚ್ ಡಿ ಐನಲ್ಲಿ ಮೊದಲ ಸ್ಥಾನ ಬರೋದು ನಾರ್ವೆ ಅದರ ಅಭಿವೃದ್ಧಿ ಸೂಚ್ಯಾಂಕ ಇಲ್ಲೇನಿದೆಯಲ್ಲ ನಾರ್ವೆ ದೇಶದ ಸಾಕ್ಷರತೆ ಜೀವನ ನಿರೀಕ್ಷೆ ತಲವರಮಾನದ ಮೌಲ್ಯ ಈ ಮೂರರ ಮೌಲ್ಯವನ್ನು ಸೇರಿಸಿ ಭಾಗಿಸಿದಾಗ ಬರೋದು ಅದರ ಮೌಲ್ಯ ಹಂಗಾರೆ ನಾರ್ವೆದ ಎಚ್ ಡಿ ಐದ ಮೌಲ್ಯ ಎಷ್ಟು ಬರುತ್ತಪ್ಪ ಅಂದರೆ 0.957 ನಾರ್ವೆದ ಎಚ್ ಡಿ ಐದ ಮೌಲ್ಯ ಎಷ್ಟು ಬರುತ್ತಪ್ಪ ಅಂತಂದರೆ 0.957 ಅಂದರೆ ಎಚ್ ಡಿ ಐನ ಗರಿಷ್ಠ ಬಿಂದು ಎಷ್ಟು ಬಂತಂಗಾರ ಒಂದು ಎಚ್ ಡಿ ಐನ ಗರಿಷ್ಠ ಬಿಂದು ಎಷ್ಟಪ್ಪ ಅಂತಂದ್ರೆ ಒಂದು ಹಾಗಾಗಿ ಜೀರೋದಿಂದ ಒಂದರ ಮಧ್ಯೆ ಆ ರಾಷ್ಟ್ರಗಳ ಅಭಿವೃದ್ಧಿಯ ಅಳತೆಯನ್ನು ಮಾಡುತ್ತದೆ ಇನ್ನು ಎರಡನೇ ಸ್ಥಾನದಲ್ಲಿ ಬರೋಂಥದ್ದು ಎಚ್ ಡಿ ಐನೊಳಗಡೆಗೆ ಎರಡನೇ ಸ್ಥಾನ ಬರೋದು ಐರ್ಲ್ಯಾಂಡ್ ಎರಡನೇ ಸ್ಥಾನದ ಬರೋದು ಐರ್ಲ್ಯಾಂಡ್ ಅದರ ಅಭಿವೃದ್ಧಿ ಸೂಚ್ಯಾಂಕ ಐರ್ಲ್ಯಾಂಡಿನ ಅಭಿವೃದ್ಧಿ ಸೂಚ್ಯಾಂಕ 0.955 ಐರ್ಲ್ಯಾಂಡ್ ದೇಶದ ಅಭಿವೃದ್ಧಿ ಸೂಚ್ಯಾಂಕ 0.955 ಅದು ಎರಡನೇ ಸ್ಥಾನದಲ್ಲಿ ಬರುವಂಥದ್ದು ಇನ್ನು ಮೂರನೇ ಸ್ಥಾನದಲ್ಲಿ ಬರುವಂಥದ್ದು ಸ್ವಿಟ್ಜರ್ಲ್ಯಾಂಡ್ ಎಚ್ ಡಿ ಐನಲ್ಲಿ ಮೂರನೇ ಸ್ಥಾನ ಬರೋದು ಸ್ವಿಟ್ಜರ್ಲ್ಯಾಂಡ್ ಅದರ ಅಭಿವೃದ್ಧಿ ಸೂಚ್ಯಾಂಕ ಸ್ವಿಟ್ಜರ್ಲ್ಯಾಂಡಿನ ಅಭಿವೃದ್ಧಿ ಸೂಚ್ಯಾಂಕ ಬರೋದು 0.955 ಎರಡು ಸೇಮ್ ಇದೆ ಐರ್ಲೆಂಡದ್ದು 0.955 ಸ್ವಿಟ್ಜರ್ಲ್ಯಾಂಡಿಂದು ಬರೋದು 955 ಹಾಗಾಗಿ ಎಚ್ ಡಿ ಐನ ಗರಿಷ್ಠ ಬಿಂದು ಎಷ್ಟಾಗುತ್ತೆಪ್ಪ ಅಂತಂದರೆ ಒಂದರ ಒಳಗಡೆಗೇ ಇರುತ್ತದೆ ಇನ್ನು ಎಚ್ ಡಿ ಐನ ಒಳಗಡೆಗೆ ನಮ್ಮ ಭಾರತದ ಸ್ಥಾನ ಎಚ್ ಡಿ ಐನ ಒಳಗಡೆಗೆ ನಮ್ಮ ಭಾರತದ ಸ್ಥಾನ
ಗ್ರೂಪ್ ಸಿ ಒಳಗಡೆಗೆ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದ. 2020 HDI ಭಾರತದ ಸ್ಥಾನ ಎಷ್ಟು ಅಂತ ಬಂದಾಗ 134ನೇ ಸ್ಥಾನ. HDI 2020 ಭಾರತದ ಸ್ಥಾನ ಎಷ್ಟಪ್ಪ ಅಂದರೆ 134ನೇ ಸ್ಥಾನವನ್ನು ಹೊಂದಿದೆ. ಅದರ ಅಭಿವೃದ್ಧಿ ಸೂಚ್ಯಂಕ, ಭಾರತದ ಅಭಿವೃದ್ಧಿಯ ಸೂಚ್ಯಂಕ ಅಥವಾ HDI ಮೌಲ್ಯ, ಭಾರತದ HDI ಮೌಲ್ಯ ಎಷ್ಟಿದೆ ಅಂತ ಬಂದಾಗ 0.645 ಇದೆ ಅದರ HDI ಮೌಲ್ಯ. ಭಾರತ ಬರದೇಶ ಬರತ್ತಪ್ಪ ಅಂದರೆ 134ನೇ ಸ್ಥಾನವನ್ನದು ಹೊಂದಿದೆ. ಇನ್ನು HDI ಕೊನೆಯ ಸ್ಥಾನ, HDI ಒಳಗಡೆಗೆ ಕೊನೆಯ ಸ್ಥಾನ ಅಂದರೆ 189ನೇ ಸ್ಥಾನ. HDI ಕೊನೆಯ ಸ್ಥಾನ ಅಥವಾ 189ನೇ ಸ್ಥಾನ ಯಾವುದು ಅಂತ ಬಂದಾಗ ನೈಜರ್, ಅದರ ಸ್ಥಾನ ಯಾವುದಪ್ಪ ಅಂದರೆ ನೈಜರ್ 189ನೇ ಸ್ಥಾನ ಯಾವುದು ಅಂತ ಬಂದಾಗ ನೈಜರ್. ಅದರ ಅಭಿವೃದ್ಧಿ ಸೂಚ್ಯಂಕ, ನೈಜರ್ನ ಅಭಿವೃದ್ಧಿ ಸೂಚ್ಯಂಕ ಎಷ್ಟಪ್ಪ ಅಂದರೆ 0.352. ನೈಜರ್ ದೇಶದ HDI ಮೌಲ್ಯ ಬರೋದು ಎಷ್ಟಪ್ಪ ಅಂತಂದರೆ 0.352. ಹಾಗಾಗಿ HDI ರಾಷ್ಟ್ರಗಳ ಅಭಿವೃದ್ಧಿಯನ್ನು 0-1 ಮಧ್ಯ ಅಳತೆಯನ್ನು ಮಾಡಲಾಗುತ್ತದೆ. ಹಾಗಾಗಿ ನೆನಪಿರಲಿ, HDI ಮೌಲ್ಯ ಎಷ್ಟು ಅಂತ ಕೇಳಿದಾಗ, HDI ಮೌಲ್ಯ ಎಷ್ಟು ಅಂತ ಬಂದಾಗ, HDI ಮೌಲ್ಯ ಎಷ್ಟು ಅಂತ ಬಂದಾಗ 0-1 ಮಧ್ಯ ಅಳತೆಯನ್ನು ಮಾಡುತ್ತದೆ. ಇದನ್ನು ಕ್ವಶನ್ ಕೇಳ್ಬೋದು. HDI ರಾಷ್ಟ್ರಗಳ ಅಭಿವೃದ್ಧಿಯನ್ನು ಯಾವ ಬಿಂದುಗಳ ಮಧ್ಯದಲ್ಲಿ ಅಳತೆಯನ್ನು ಮಾಡಲಾಗುತ್ತದೆ ಅಂತೇಳಿ, 0-1 ಮಧ್ಯದ ಒಳಗಡೆಗೆ ಅದೇ ಮಾಡುತ್ತಿ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡಲಾಗುತ್ತದೆ. ಎಷ್ಟು ಸಲ ಕ್ವಶನ್ ಕೇಳೋಣ. ಏನು ಕೇಳಿದಾನಪ್ಪ ಅಂತಂದರೆ, HDI ಒಳಗಡೆಗೆ ಯಾವ ಘಟಕಗಳು ಇರುವುದಿಲ್ಲ, ಯಾವ ಘಟಕಗಳು ಇರೋದಿಲ್ಲ, ಈ ಥರ ಅವನೇನು ಮಾಡ್ತಾನೆ ಆಪ್ಷನ್ಸನ್ನು ಕೊಡ್ತಾನೆ, ಅಥವಾ ಯಾವ ಘಟಕಗಳು ಇರುತ್ತದೆ ಅಂತ ಕೊಡ್ತಾನೆ. ಇದು ಭಾಳ ಸಲ ಕ್ವಶನ್ ರಿಪೀಟ್ ಆಗಿದೆ. HDI ಅಳತೆ ಮಾಡಬೇಕಾದ್ರೆ ಈ ಕೆಳಗಿನ ಯಾವ ಅಂಶಗಳು ಇರುವುದಿಲ್ಲ, ಅಥವಾ ಅವನೇನು ಮಾಡ್ತಾನೆ HDI ಒಳಗೊಂಡಂತಹ ಅಂಶಗಳು ಯಾವ್ಯಾವು, ಅಂಶಗಳು ಯಾವ್ಯಾವು ಅಂತ ಕೇಳ್ತಾನೆ. ಅಂದರೆ ಒಂದೊಂದು ಆಪ್ಷನ್ಸ್ ಒಳಗಡೆಗೆ ಸಾಕ್ಷರತೆ, ತಲವರ್ಮಾನ, ಜೀವನ ನಿರೀಕ್ಷೆ ಒಂದೇ ಆಪ್ಷನ್ಸನ್ನು ಕೊಡ್ತಾನೆ. ಎರಡನೇ ಆಪ್ಷನ್ಸ್ ಒಳಗೆ ಏನು ಕೊಡ್ತಾನಪ್ಪ ಅಂತಂದರೆ ಸಾಕ್ಷರತೆ, ತಲವರ್ಮಾನ, ರಾಜಕೀಯ ಅಭಿವೃದ್ಧಿ, ರಾಜಕೀಯ ಅಭಿವೃದ್ಧಿ, ಈ ಥರ ಆಪ್ಷನ್ಸು ಒಂದನ್ನು ಅವನು ಏನು ಮಾಡ್ತಾನೆ ಚೇಂಜ್ ಮಾಡೋ ಚಾನ್ಸಸ್ ಇದೆ. ಹಾಗಾಗಿ HDI ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡಬೇಕಾದ್ರೆ 3 ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಅಳತೆಯನ್ನು ಮಾಡಲಾಗುತ್ತೆ. ಅದೇ ಯಾವುದಪ್ಪ ಅಂದರೆ ಸಾಕ್ಷರತೆ, ತಲವರ್ಮಾನ, ಜೀವನ ನಿರೀಕ್ಷೆ. ಇವು ಭಾಳ ಸಲ ಕ್ವಶನ್ನು ರಿಪೀಟ್ ಆಗಿದೆ. HDI ಇರೋದು ಒಂದೇ ಒಂದು ಸಣ್ಣ ಕಾನ್ಸೆಪ್ಟ್, ಬಟ್ ಇಲ್ಲಿ ಕ್ವಶನ್ನು ವಿವಿಧ ಎಕ್ಸಾಮ್ನ ಒಳಗಡೆಗೆ ಭಾಳ ಸಲ ಏನಾಗಿದೆ ಅದು ರಿಪೀಟ್ ಆಗಿದೆ. ಒಂದು ಸಲ ನಾವು ಕ್ಲಿಯರ್ ನೋಡಿಕೊಂಡಿವಿ ಅಂತಂದರೆ ಬರುವಂಥ ಒಂದು ಕ್ವಶನ್ ನಮ್ಮದು ಗ್ಯಾರಂಟಿ ಆಗಿರ್ತತಿ.
ಯಾಕಂದರೆ ಕಾನ್ಸೆಪ್ಟ್ ದೊಡ್ಡದಿಲ್ಲ, ಈಜಿಯಾಗಿ ಸರಳವಾಗಿ ಏನಾಗುತ್ತೆ ಅದು ಅರ್ಥ ಆಗುವ ರೀತಿಯ ಒಳಗಡೆಗೇ ಇದೆ. ನಾನು ಮೊದಲು ಹೇಳಿದ್ದೀನಿ ಇದ್ರ ಮೇಲೆ ಬರೋಂಥ ಕ್ವಶನ್ ಪಾಯಿಂಟ್ ಔಟ್ ಮಾಡೋಕ್ಕಾದ್ರೆ ಫಸ್ಟ್ ಬರೋದು ಯಾವುದಪ್ಪ ಅಂದರೆ ಅಳತಿಯನ್ನು ಮಾಡುವವರು ಯಾರು ಅಂತೇಳಿ ಒಂದನೇ ಕ್ವಶನ್ನು. ಎರಡನೇ ಕ್ವಶನ್ ಬರೋದು ಮೇನ್ ಬರೋದು ಎಷ್ಟು ಅಂಶಗಳು ಅಂತ ಬರ್ತಾವೆ. ಎರಡನೇದು ಯಾವ ಯಾವ ಅಂಶಗಳು ಅಂತ ಕೇಳ್ತಾನೆ, ಯಾವ ಯಾವ ಅಂಶಗಳು ಅಂತ ಕೇಳ್ತಾನೆ. ಎಚ್ ಡಿ ಆಯ್ದ ಮೌಲ್ಯ ಎಷ್ಟು ಅಂತ ಕೇಳ್ತಾನೆ. ನಿಮ್ಮ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ತಾನೆ. ಬರುವಂಥ ಮೇನ್ ಬರೋಂಥ ಐದು ಪ್ರಶ್ನೆಗಳು ಮೇನ್ ಬರೋಂಥದ್ದು. ಒಂದನೇದು ಅಳತೆ ಮಾಡೋರು ಯಾರಪ್ಪ ಅಂದರೆ ಯು ಎನ್ ಡಿ ಪಿ. ಅಳತೆಯನ್ನು ಮಾಡುವವರು ಯಾರು ಅಂತ ಬಂದಾಗ ಫಸ್ಟ್ ಬರೋದು ಯು ಎನ್ ಡಿ ಪಿ ಅಂತ ಬರುತ್ತೆ. ಎಷ್ಟು ಸರಕುಗಳು ಎಷ್ಟು ಅಂಶಗಳಪ್ಪ ಅಂದರೆ ಮೂರು ಅಂಶಗಳನ್ನು ಒಳಗೊಂಡಿದೆ. ಫೈನಲ್ ಕೀ ಪಾಯಿಂಟ್ಸ್, ಫೈನಲ್ ಆಗಿ ಕೀ ಪಾಯಿಂಟ್ಸ್ ಬೇಕಾಗಿದ್ದು ನಮಗೆ. ಅಳತೆ ಮಾಡೋರು ಯಾರಪ್ಪ ಅಂದರೆ ಯು ಎನ್ ಡಿ ಪಿ. ಎಷ್ಟು ಅಂಶಗಳು ಅಂತ ಬಂದಾಗ ಮೂರು ಅಂಶಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅಳತೆಯನ್ನು ಮಾಡುತ್ತದೆ. ಯಾವ ಯಾವ ಅಂಶಗಳು ಅಂತ ಕೇಳಿದರೆ ಯಾವ ಯಾವ ಅಂಶಗಳು ಅಂತ ಕೇಳಿದಾಗ ಫಸ್ಟ್ ಬರೋದು ಅಂಶ ಯಾವುದಪ್ಪ ಅಂತಂದರೆ ಆಯಾ ರಾಷ್ಟ್ರದ ಸಾಕ್ಷರತೆಯನ್ನು ಒಳಗೊಂಡಿರ್ತದೆ. ಎರಡನೇದು ತಲ ವರಮಾನವನ್ನು ಒಳಗೊಂಡಿದೆ, ತಲ ವರಮಾನವನ್ನು ಒಳಗೊಂಡಿದೆ. ಮೂರನೇದು ಆಯಾ ರಾಷ್ಟ್ರದ ಜೀವನ ನಿರೀಕ್ಷೆಯನ್ನು ಒಳಗೊಂಡಿದೆ, ಆಯಾ ರಾಷ್ಟ್ರದ ಜೀವನ ನಿರೀಕ್ಷೆಯನ್ನು ಒಳಗೊಂಡಿದೆ. ಈ ಮೂರು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಆಯಾ ರಾಷ್ಟ್ರದ ಅಭಿವೃದ್ಧಿಯನ್ನೇ ಮಾಡುತ್ತದೋ ಅಳತೆಯನ್ನು ಮಾಡುತ್ತದೆ. ಒಂದು ವೇಳೆ ಎಚ್ ಡಿ ಐನ ಮೌಲ್ಯ ಎಷ್ಟು ಅಂತ ಕೇಳಿದಾಗ ಎಚ್ ಡಿ ಐನ ಮೌಲ್ಯ ಎಷ್ಟು ಅಂತ ಕೇಳಿದಾಗ ಇನ್ನು ಈಗ ಹೇಳಿನಿ ಅದರ ಮಿನಿಮಮ್ ಮೌಲ್ಯ ಎಷ್ಟಪ್ಪ ಅಂತಂದರೆ ಜೀರೋ. ಎಚ್ ಡಿ ಐನಲ್ಲಿ ಬರುವಂತಹ ಕನಿಷ್ಠ ಮೌಲ್ಯ ಎಷ್ಟು ಅಂತ ಬಂದಾಗ ಜೀರೋ. ಗರಿಷ್ಠ ಬಿಂದು ಅಂತ ಬಂದಾಗ ಒಂದು. ಅಂದರೆ ಎಚ್ ಡಿ ಐನ ಕನಿಷ್ಠ ಮೌಲ್ಯ ಜೀರೋ, ಗರಿಷ್ಠ ಬಿಂದು ಒಂದು. ಇನ್ನು ಎಚ್ ಡಿ ಐನಲ್ಲಿ ಭಾರತದ ಸ್ಥಾನ ನೆನಪಿರಲಿ 2020 21 ಅಂಕಿ ಅಂಶಗಳನ್ನು ಇನ್ನೂ ಬಿಡುಗಡೆಯನ್ನು ಮಾಡಿಲ್ಲ. ಹಾಗಾಗಿ ಎಚ್ ಡಿ ಐನಲ್ಲಿ 2020 ಭಾರತದ ಸ್ಥಾನ ಎಷ್ಟು ಅಂತ ಬಂದಾಗ 134 ಸ್ಥಾನದಲ್ಲಿ ಭಾರತ ಬರುತ್ತದೆ. ಇವು ಎಚ್ ಡಿ ಐಗೆ ಸಂಬಂಧಪಟ್ಟಂಥ ಬರುವಂತಹ ಕೀ ಪಾಯಿಂಟ್ಸ್. ಬರೋದು 1, 2, 3, 4, 5 ಪ್ರಶ್ನೆಗಳು, ಬರುವಂತಹ 5 ಪ್ರಶ್ನೆಗಳು. ಇದನ್ನು ಬಿಟ್ಟರೆ 6 ಪಾಯಿಂಟ್ಸು, ಇವು 6 ಒಂದು ಕಡೆಗೆ ಇಟ್ಕೊಂಡ್ಬಿಟ್ರೆ ಮುಗಿದೋಯ್ತು. 6ನೇದು ಯಾವುದು ಬರ್ಬೋದಪ್ಪ ಅಂದರೆ ಈಗಾಗಲೇ ಘಟಕದ ಮೌಲ್ಯವನ್ನು ಕಂಡುಹಿಡಿಯುವ ಸಮೀಕರಣ. ಘಟಕದ ಮೌಲ್ಯವನ್ನು ಕಂಡುಹಿಡಿಯುವ ಸಮೀಕರಣ, ಇದೊಂದು ಪ್ರಶ್ನೆಯನ್ನು ಕೇಳಬಹುದವನು. ಘಟಕದ ಮೌಲ್ಯವನ್ನು ಕಂಡುಹಿಡಿಯುವ ಸಮೀಕರಣ ಅದು ಇದಲ್ಲ. ಘಟಕದ ಮೌಲ್ಯಪ್ಪ ಅಂತಂದರೆ ನೈಜ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ. ಈ ಸಮೀಕರಣವನ್ನು ಆಧಾರವಾಗಿಟ್ಟುಕೊಂಡು ಆಯಾ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡಲಾಗುತ್ತದೆ. ಹಾಗಾಗಿ ಎಚ್ ಡಿ ಐಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳಬಹುದಾದಂತಹ ಕೀ ಪಾಯಿಂಟ್ಸ್ ಇವು. ಥಿಯರಿ ಬೇರೆ, ನಾವು ನೆನಪಿಟ್ಕೊಳ್ಬೇಕಾದಂಥ ಅಂಶಗಳು ಬೇರೆ. ಇವು 6 ಅಂಶಗಳನ್ನು ನಾವು ಇಂಪಾರ್ಟೆಂಟಾಗಿ ಒಂದು ಕಡೆ ಸೈಡಿಗೆ ನಾವು ಬರೆದು ಇಟ್ಕೊಂಡಿವಪ್ಪ ಅಂತಂದರೆ ಇಲ್ಲಿ ಪ್ರಿಪೇರ್ ಆದಂಗೆ ನೀವು.
ನೀವು ಯಾವಾಗಾದರೂ ಈ ಆರು ಪಾಯಿಂಟ್ಸನ್ನು ನೀವು ನೋಡ್ಕೋತ ಇದ್ರಪ್ಪ ಅಂತಂದರೆ ಇವು ನಮಗೆ ಪರ್ಫೆಕ್ಟ್ ಆಗ್ತವೆ. ಒಂದು ಅಂಕವನ್ನು ಪಡ್ಕೊಳ್ಳೋಕ್ಕೆ ನಮಗೆ ಅವಕಾಶ ಇದೆ. ಹಾಗಾಗಿ ಎಚ್ ಡಿ ಐನಲ್ಲಿ ಅತ್ಯಂತ ಪ್ರಮುಖವಾಗಿ ಬರುವಂಥ ಅಂಶಗಳು ಯಾವ್ಯಾವು? ಆರು ಪ್ರಮುಖವಾಗಿರುವಂತಹ ಅಂಶಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಓಕೆ, ಅರ್ಥಶಾಸ್ತ್ರದ ಒಳಗಡೆಗೆ ಒಂದು ಅತ್ಯಂತ ಪ್ರಮುಖವಾಗಿರುವ ಒಂದು ಸಣ್ಣ ಘಟಕ ಯಾವುದಪ್ಪ ಅಂದರೆ ಎಚ್ ಡಿ ಐ. ಇದು ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡುವಂಥ ಒಂದು ವಿನೂತನ ವಿಧಾನ. ಇಷ್ಟು ಪಾಯಿಂಟ್ಸನ್ನು ಒಂದು ಕಡೆ ಬರೆದಿಟ್ಕೊಳ್ರಿ, ಚೆನ್ನಾಗಿ ಅದನ್ನು ಸ್ಟಡಿ ಮಾಡಿಕೊಳ್ರಿ. ಅರ್ಥಶಾಸ್ತ್ರದ ಬಗ್ಗೆ ಇನ್ನೊಂದು ಘಟಕದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಓಕೆ, ಥ್ಯಾಂಕ್ ಯು.